Hello students, in this class we are moving to the next unit, that is final accounts of sole trading concern. Sole trading concern do final accounts hege prepare madodu anta northa hogona. So first is the introduction. The accuracy of books of accounts is determined by means of the preparing a trial balance. Having determined the accuracy of the books of accounts, every business is interested knowing about two more facts. They are whether he has earned a profit or suffered a loss during the period covered by the trial balance, and what is his current financial position. So on the business alli books of accounts accuracy agirbeku antandre, so they have to prepare trial balance accurate agirbeku andre trial balance na prepare maadu. And then having determined the accuracy of the books of accounts, so trial balance prepare maadi accuracy, that means tally adre trial balance accuracy siktu. So adr jothege every businessman interested in knowing about two more facts, adr jothege accuracy jothege innu eradu facts galna avaru nodak interest padtare. Adu yavdu antandre whether he has earned a profit or suffered a loss. So profit agidiyo athava loss earn loss aagta idiyo anna business inda anta nodadu. Matte what is his current financial position, nanna financial position eno, current financial position eno annadanna nododuvantadu every businessman ಒಂದು ಗೋಲ್ ಆಗಿರುತ್ತೆ. ಸೊ ಅಕ್ಯುರೇಸಿ ಜೊತೆಗೆ ಆ ಬಿಸ್ನೆಸ್ ಅಲ್ಲಿ ಅಕೌಂಟ್ಸ್ ಅಕ್ಯುರೇಟ್ ಆಗಿ ಮೇಂಟೈನ್ ಮಾಡೋದ್ರ ಜೊತೆಗೆ ಬಿಸ್ನೆಸ್ ಪ್ರಾಫಿಟ್ ಆಗ್ತಿದೆಯಾ ಲಾಸ್ ಆಗ್ತಿದೆಯಾ ಅಂತ ನೋಡಬೇಕು, ಜೊತೆಗೆ ಅವರ ಫೈನಾನ್ಷಿಯಲ್ ಪೊಸಿಷನ್ ಏನು ಅಂತ ಕೂಡ ನೋಡ್ಬೇಕಾಗುತ್ತೆ. ದ ಡಿಟರ್ಮೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಇಸ್ ಡನ್ ಬೈ ಪ್ರಿಪೇರಿಂಗ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದರ್ವೈಸ್ ನೋನ್ ಆಸ್ ಆನ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ತಿಳಿಬೇಕು ಅಂದ್ರೆ ದೇ ಹ್ಯಾವ್ ಟು ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅದರ್ವೈಸ್ ಅದನ್ನ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕೂಡ ಹೇಳ್ತೀವಿ. ದ ಫೈನಾನ್ಷಿಯಲ್ ಪೊಸಿಷನ್ ಇಸ್ ಜಡ್ಜ್ ಬೈ ಮೀನ್ಸ್ ಆಫ್ ಪ್ರಿಪೇರಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಬಿಸ್ನೆಸ್. ಅಲ್ಲಿಗೆ ಪ್ರಾಫಿಟ್ ಮತ್ತೆ ಲಾಸ್ ಆಪರೇಟ್ ಆಗಿದೆ ಅಥವಾ ಲಾಸ್ ಆಗಿದೆ ಅಂತ ನೋಡಬೇಕಂದ್ರೆ ಅವರು ಟ್ರೇಡಿಂಗ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ಅವರ ಫೈನಾನ್ಷಿಯಲ್ ಪೊಸಿಷನ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ದಟ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಬಿಸ್ನೆಸ್. ದ ಟೂ ಸ್ಟೇಟ್ಮೆಂಟ್ ಟುಗೆದರ್ ಆರ್ ಟ್ರೀಟೆಡ್ ಆಸ್ ಫೈನಲ್ ಅಕೌಂಟ್ಸ್. ಈ ಎರಡು ಸ್ಟೇಟ್ಮೆಂಟ್, ದಟ್ ಈಸ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್, ಆ ಎರಡನ್ನು ಒಟ್ಟಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಫೈನಲ್ ಅಕೌಂಟ್ಸ್ ಅಂತ ಕರಿತೀವಿ. ಸೊ ಫೈನಲ್ ಅಕೌಂಟ್ಸ್ ಮೀನ್ಸ್ ಅಕೌಂಟ್ಸ್ ವಿಚ್ ಆರ್ ಪ್ರಿಪೇರ್ಡ್ ಅಟ್ ದ ಫೈನಲ್ ಸ್ಟೇಜ್ ಅಂಡ್ ವಿಚ್ ಆರ್ ರಿಫ್ಲೆಕ್ಟ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ದಟ್ ಫೈನಲ್ ಅಕೌಂಟ್ಸ್ ಅಂದ್ರೆ ಏನು ಅಂತಂದ್ರೆ ಫೈನಲ್ ಅಕೌಂಟ್ಸ್ ಮೀನ್ಸ್ ಅಕೌಂಟ್ಸ್ ವಿಚ್ ಆರ್ ಪ್ರಿಪೇರ್ ಅಟ್ ದ ಫೈನಲ್ ಸ್ಟೇಜ್, ಫೈನಲ್ ಸ್ಟೇಜ್ ಅಲ್ಲಿ ಪ್ರಿಪೇರ್ ಮಾಡೋದು, ವಿಚ್ ರಿಫ್ಲೆಕ್ಟ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಅದು ಬಿಸ್ನೆಸ್ ದ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಅಂತದ್ದು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇನ್ ಅ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಟ್ಸ್ ಫೈನಲ್ ಅಕೌಂಟ್ಸ್ ಕನ್ಸಿಸ್ಟ್. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ರೆ ವಸ್ತುನ ಪ್ರೊಡಕ್ಷನ್ ಮಾಡ್ತಾ ಇದ್ದಿದ್ರೆ, ಸೊ ಅವ್ನ ಫೈನಲ್ ಅಕೌಂಟ್ಸ್ ಅಲ್ಲಿ ಏನೆಲ್ಲ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಈ ಮೂರು ಸ್ಟೇಟ್ಮೆಂಟ್ ಗಳನ್ನ ಪ್ರಿಪೇರ್ ಮಾಡಬೇಕು. ಇಫ್ ಎ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇಸ್ ಎ ಟ್ರೇಡಿಂಗ್ ಯೂನಿಟ್ ಅಂಡ್ ಇಟ್ಸ್ ಫೈನಲ್ ಅಕೌಂಟ್ಸ್, ಅವ್ನು ಬರೀ ಟ್ರೇಡಿಂಗ್ ಮಾಡ್ತಾ ಇದ್ರೆ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಈ ತರ ಪ್ರೊಸೆಸ್ ಮಾಡ್ತಾ ಇದ್ರೆ, ಯಾವ್ ಟು ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಬರೋದಿಲ್ಲ, ಅಲ್ಲಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಬರುತ್ತೆ, ಇಲ್ಲಾಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಬರೋದಿಲ್ಲ. ಸೊ ಅಲ್ಲಿಗೆ ಇಫ್ ಕನ್ಸರ್ನ್ ಇಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ದೇ ಹ್ಯಾವ್ ಟು ಪ್ರಿಫೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಕನ್ಸರ್ನ್ ಇಸ್ ಅ ಟ್ರೇಡಿಂಗ್ ಯೂನಿಟ್, ದಟ್ ಹ್ಯಾವ್ ಟು ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಮೂವ್ ಆನ್ ಟು ದಟ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ಇಫ್ ಎ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್, ದೆನ್ ಇಟ್ ಹ್ಯಾಸ್ ಟು ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಬಿಫೋರ್ ಪ್ರಿಪೇರಿಂಗ್ ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಆಗಿದ್ರೆ ಅವನು ಬಿಫೋರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಎ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಇಸ್ ಅ ರೆವಿನ್ಯೂ ಅಕೌಂಟ್ ಪ್ರಿಪೇರ್ಡ್ ಬೈ ಮ್ಯಾನುಫ್ಯಾಕ್ಚರರ್ ಆಫ್ ಎ ಮ್ಯಾನುಫ್ಯಾಕ್ಚರರ್ ಟು ಅಸರ್ಟ್ ಟೈಮ್ ದ ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಹಿಮ್. ಸೊ ಏನಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ಅವ್ನ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾನೆ ಗೂಡ್ಸ್, ಅದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತ ಐಡೆಂಟಿಫೈ ಮಾಡೋಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ. ಸೊ ದ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ಇನ್ ದ ಫಾಲೋಯಿಂಗ್ ಮ್ಯಾನರ್. ಈ ಫಾಲೋಯಿಂಗ್ ಮ್ಯಾನರ್ ಅಲ್ಲಿ ಪ್ರಿಪೇರ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಡೆಬಿಟ್ ಕ್ರೆಡಿಟ್ ದಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಇಯರ್ ದಟ್ ಡೆಬಿಟ್ ಸೈಡ್ ದೇ ಹಾವ್ ಗೋಯಿಂಗ್ ಟು ಎಂಟರ್ ರಾ ಮೆಟೀರಿಯಲ್ ಕನ್ಸ್ಯೂಮ್, ದಟ್ ಈಸ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಆಡ್ ನೆಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಪರ್ಚೇಸ್ ಮಾಡಿರೋದನ್ನ ಆಡ್ ಮಾಡಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಏನಿದೆ ಅದನ್ನ ಲೆಸ್ ಮಾಡಿ ರಿಮೈನಿಂಗ್ ನ ಔಟರ್ ಕಾಲಮ್ ತಗೊಳ್ತಾರೆ. ದೆನ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಸಚ್ ಆಸ್ ಕ್ಯಾರಿಯೇಜ್, ಕಾಟೇಜ್, ಫೈಟ್, ಇಂಪೋರ್ಟ್ ಡ್ಯೂಟಿ, ಕ್ಲಿಯರಿಂಗ್ ಚಾರ್ಜಸ್, ಡಕ್ ಡ್ಯೂಸ್, ಎಕ್ಸೈಸ್ ಡ್ಯೂಟಿ, ಆಕ್ಟ್ರೈ, ವೇಜಸ್, ಪವರ್ ಎಕ್ಸೆಟ್ರಾ. ದಟ್ ಮೀನ್ಸ್ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದನ್ನ ಇಲ್ಲಿ ತಗೊಳ್ತಾರೆ.
ಅಂಡ್ ಕ್ರೆಡಿಟ್ ಸೈಡ್ ಬಂದು ಬೈ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ತಗೋತಾರೆ. ಅಂಡ್ ಸೇಲ್ ಆಫ್ ಬೈ ಪ್ರಾಡಕ್ಟ್, ಏನ್ ಬೈ ಪ್ರಾಡಕ್ಟ್ ಏನಿದೆ ಸೇಲ್ ಮಾಡಿರೋದನ್ನ ತಗೋತೀವಿ. ಅಂಡ್ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಸೈಡ್ ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್. ಇಲ್ಲಿ ಏನ್ ಡಿಫರೆನ್ಸ್ ಇದೆ, ದಟ್ ಮೀನ್ಸ್ ಡೆಬಿಟ್ ಮತ್ತು ಡೆಬಿಟ್ ಸೈಡ್ ಇಂದ ಏನ್ ಕ್ಲಿಯರ್ ಆಗುತ್ತೆ, ಏನು ಟೋಟಲ್ ಆಗುತ್ತೆ ಅಂತ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿಕೊಂಡು, ಸೊ ಇಲ್ಲಿ ಡಿಫರೆನ್ಸ್ ಐಡೆಂಟಿಫೈ ಮಾಡ್ತಾರೆ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಅಂತ, ಅದನ್ನ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ವಾಟ್ ಆರ್ ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್? ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಎ ಫೈನಲ್ ಸಮ್ಮರಿ ಆಫ್ ಸಚ್ ಅಕೌಂಟ್ಸ್ ವಿಚ್ ಡಿಸ್ಕ್ಲೋಸ್ ದ ಪ್ರಾಫಿಟ್ ಆರ್ ಲಾಸ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಇನ್ ಅದರ್ ವರ್ಡ್ಸ್, ದ ಅಕೌಂಟ್ ಕನ್ಸಿಸ್ಟಿಂಗ್ ಐಟಮ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪರ್ಟಿಕ್ಯುಲರ್ ಪೀರಿಯಡ್. ದ ಅಕೌಂಟ್ ಆರ್ ಪ್ರಿಪೇರ್ಡ್ ಇನ್ ಟೂ ಪಾರ್ಟ್ಸ್, ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೇರ್ ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಪ್ರಾಫಿಟ್ ಅಥವಾ ಲಾಸ್ ಪೊಸಿಷನ್ ಆಫ್ ಎ ಬಿಸ್ನೆಸ್ ನ ಐಡೆಂಟಿಫೈ ಮಾಡಬಹುದು. ಅದ್ರ ಜೊತೆಗೆ ಇಲ್ಲಿ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಕೂಡ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ಎರಡು ಪಾರ್ಟ್ ಕನ್ಸಿಸ್ಟ್ ಆಗುತ್ತೆ, ಒಂದು ಟ್ರೇಡಿಂಗ್ ಅಕೌಂಟ್, ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದ ಟ್ರೇಡಿಂಗ್ ಅಕೌಂಟ್ ಗಿವ್ಸ್ ದ ಓವರ್ಆಲ್ ರಿಸಲ್ಟ್ ಆಫ್ ಟ್ರೇಡಿಂಗ್, ದಟ್ ಈಸ್ ಪರ್ಚೇಸಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಅದು ಟ್ರೇಡಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಎಷ್ಟು ಪರ್ಚೇಸ್ ಮಾಡಿದ್ವಿ, ಎಷ್ಟು ಸೇಲ್ ಮಾಡಿದ್ವಿ. ಇನ್ ಅದರ್ ವರ್ಡ್ಸ್, ಇಟ್ ಎಕ್ಸ್ಪ್ಲೈನ್ಸ್ ವೆದರ್ ಪರ್ಚೇಸಿಂಗ್ ಆಫ್ ಗೂಡ್ಸ್ ಅಂಡ್ ಸೆಲ್ಲಿಂಗ್ ದೆಮ್ ಆಸ್ ಪ್ರೊವೈಡ್ ಟು ಬಿ ಪ್ರಾಫಿಟಬಲ್ ಫಾರ್ ದ ಬಿಸ್ನೆಸ್ ಆರ್ ನಾಟ್. ದಟ್ ಮೀನ್ಸ್ ಪರ್ಚೇಸ್ ಮಾಡ್ತಾ ಸೇಲ್ ಮಾಡ್ತಾ ಇರೋದ್ರಿಂದ ಗೂಡ್ಸ್ ಗಳನ್ನ ಅದು ಪ್ರಾಫಿಟಬಲ್ ಆಗಿದೆ ಇಲ್ಲವಾ ಲಾಸ್ ಆಗಿದೆ ಅಂತ ಐಡೆಂಟಿಫೈ ಮಾಡುತ್ತೆ. ಇಟ್ ಟೇಕ್ಸ್ ಇನ್ ಟು ಅಕೌಂಟ್ ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂಡ್ ದ ವ್ಯಾಲ್ಯೂ ಆಫ್ ವಿಚ್ ದೇ ಹ್ಯಾವ್ ಬೀನ್ ಸೋಲ್ಡ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮತ್ತೆ ಯಾವ ವ್ಯಾಲ್ಯೂ ಅಲ್ಲಿ ಗೂಡ್ಸ್ ನ ಸೋಲ್ಡ್ ಮಾಡಿರೋ ತಗೊಳ್ತಾರೆ. ಇನ್ ಕೇಸ್ ದ ಸೇಲ್ಸ್ ವ್ಯಾಲ್ಯೂ ಇಸ್ ಹೈಯರ್ ದನ್ ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ದೆನ್ ವಿಲ್ ಬಿ ಎ ಪ್ರಾಫಿಟ್. ಯಾವಾಗ ಸೇಲ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗಿಂತ ಜಾಸ್ತಿ ಇದ್ರೆ ಪ್ರಾಫಿಟ್ ಆಗುತ್ತೆ, ಅದೇ ತರ ಅದು ಅಪೋಸಿಟ್ ಆದ್ರೆ ಲಾಸ್ ಆಗುತ್ತೆ. ದ ಪ್ರಾಫಿಟ್ ಅಂಡ್ ಟ್ರೇಡಿಂಗ್ ಪ್ರಾಫಿಟ್ ಆಫ್ ದ ಟ್ರೇಡಿಂಗ್ ಅಕೌಂಟ್ ಇಸ್ ಟರ್ಮ್ ಡ್ಯಾಸ್ ಗ್ರಾಸ್ ಪ್ರಾಫಿಟ್. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಉಳಿದುವಂತ ಪ್ರಾಫಿಟ್ ನಾವು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ, ಅಥವಾ ಲಾಸ್ನ ಗ್ರಾಸ್ ಲಾಸ್ ಅಂತ ಕರಿತೀವಿ. ಇದನ್ನೆರಡನ್ನೂ ನಾವು ಇದಕ್ಕೆ ಇಂದ ಟ್ರೇಡಿಂಗ್ ಅಕೌಂಟ್ ದ ಫಾಲೋಯಿಂಗ್ ಐಟಮ್ಸ್ ಹ್ಯಾಸ್ ಬಿನ್ ಶೋನ್ ಇನ್ ದ ಡೆಬಿಟ್ ಸೈಡ್: ಓಪನಿಂಗ್ ಸ್ಟಾಕ್, ಪರ್ಚೇಸ್ ಆಫ್ ಗೂಡ್ಸ್ ಲೆಸ್ ಪರ್ಚೇಸ್ ರಿಟರ್ನ್, ಅದೇ ಕೊಟ್ಟಿರೋದು ನೋಡಲಿ, ವೇಜಸ್, ಕ್ಯಾರಿಯೇಜ್ ಇನ್ವರ್ಡ್ಸ್ ಅಂಡ್ ಕಾಟೇಜ್. ಅಂಡ್ ದೆನ್ ಕ್ರೆಡಿಟ್ ಸೈಡ್ ದೇ ವಾಂಟ್ ಟು ಸೇ ಟೇಕಿಂಗ್ ಟು ಕನ್ಸಿಡರ್ ಸೇಲ್ಸ್ ಲೆಸ್ ಸೇಲ್ಸ್ ರಿಟರ್ನ್, ಕ್ಲೋಸಿಂಗ್ ಸ್ಟಾಕ್, ಸ್ಟಾಕ್ ಡೆಸ್ಟ್ರಾಯ್ಡ್ ಬೈ ಫೈರ್, ಪ್ರಾಫಿಟ್ ಅಂಡ್ ಲಾಸ್. ಸೊ ಅಮೌಂಟ್ ದಟ್ ಇಂಪೋರ್ಟ್ ಡ್ಯೂಟಿ, ಪವರ್, ಕ್ಲಿಯರಿಂಗ್ ಚಾರ್ಜಸ್, ಡಕ್ ಡ್ಯೂಸ್ ಲೈಕ್ ದಟ್, ಇದನ್ನ ತಗೋತೀವಿ. ಇಲ್ಲಿ ಬಂದಂತ ಅಮೌಂಟ್ ಏನ್ ಡಿಫ್ರೆನ್ಸ್ ಬರುತ್ತೆ ಅದನ್ನ ಗ್ರಾಸ್ ಪ್ರಾಫಿಟ್ ಆದ್ರೆ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ, ಲಾಸ್ ಆದ್ರೆ ಗ್ರಾಸ್ ಲಾಸ್ ಅಂತ ಕರಿತೀವಿ. ಸೊ ಎರಡನ್ನು ಕೂಡ ಗ್ರಾಸ್ ಪ್ರಾಫಿಟ್ ಆಗಲಿ ಗ್ರಾಸ್ ಲಾಸ್ ಆಗಲಿ ಅದನ್ನ ನಾವು ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಅನ್ ಅಕೌಂಟ್ ವಿಚ್ ಶೋ ಇನ್ ದ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಆಫ್ ಎ ಬಿಸ್ನೆಸ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುವಂತಹ ಪ್ರಾಫಿಟ್ ಅಥವಾ ಲಾಸ್ ಅಂತ ಕರಿತೀವಿ, ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅಂತ ಕರಿತೀವಿ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್. ಇನ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಸ್ಟ್ ದ ಗ್ರಾಸ್ ಪ್ರಾಫಿಟ್ ಇಸ್ ಎಂಟರ್ಡ್ ಇನ್ ದ ಕ್ರೆಡಿಟ್ ಸೈಡ್ ಅಂಡ್ ದೇರ್ ಇಸ್ ಎ ಗ್ರಾಸ್ ಲಾಸ್ ಎಂಟರ್ಡ್ ಆನ್ ದ ಡೆಬಿಟ್ ಸೈಡ್. ಏನ್ ಪೋಸ್ಟ್ ಆಗುತ್ತೆ ಕ್ರೆಡಿಟ್ ಟ್ರೇಡಿಂಗ್ ಅಕೌಂಟಿಂದ ಪ್ರಾಫಿಟ್ ಅಂತ ಸಕೊಂಡ್ಗೆ ಹಾಕೊಳ್ತೀವಿ. ಅಂಡ್ ದೆನ್ ಆಫ್ಟರ್ ವರ್ಡ್ಸ್ ಈ ಹರ್ ದಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳನ್ನೆಲ್ಲ ಎಂಟ್ರಿ ಮಾಡ್ತೀವಿ. ಇಟ್ ಮೇ ಬಿ ಎ ಟ್ಯಾಕ್ಸ್, ಪ್ರಿಂಟಿಂಗ್, ಸ್ಟೇಷನರಿ, ಟೆಲಿಗ್ರಾಮ್ ರಿಪೇರ್ಸ್, ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್ ಪೇಯ್ಡ್, ಡಿಸ್ಕೌಂಟ್ ಅಲೋಡ್, ಬ್ಯಾಡ್ ಡೆಟ್ಸ್, ಕಮಿಷನ್ ಪೇಯ್ಡ್, ಟ್ಯಾಕ್ಸ್, ಎವ್ರಿಥಿಂಗ್ ಈಸ್ ರೆಕಾರ್ಡೆಡ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದ ರಿಮೈನಿಂಗ್ ಥಿಂಗ್ ವಾಟ್ ಎವರ್ ದ ಡಿಫ್ರೆನ್ಸ್ ಗಿವನ್ ಅವೈಲಬಲ್ ಇನ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇಟ್ ಮೇ ಬಿ ಟ್ರೀಟೆಡ್ ಆಸ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಲಾಸ್ ಇದರಲ್ಲಿ ಏನ್ ಡಿಫ್ರೆನ್ಸ್ ಉಳ್ಕೊಳುತ್ತೆ ಅದನ್ನ ಪ್ರಾಫಿಟ್ ಅದರ ನೆಟ್ ಪ್ರಾಫಿಟ್ ಅಂತ ಕರಿತೀವಿ, ಲಾಸ್ ಅಂದ್ರೆ ನೆಟ್ ಲಾಸ್ ಅಂತ ಕರಿತೀವಿ. ಆಫ್ಟರ್ ದಟ್ ಅದನ್ನ ನಾವು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಸೊ ಇದು ಫಾರ್ಮ್ಯಾಟ್, ನೀವು ಆಲ್ರೆಡಿ ಗೊತ್ತಿರುವಂತದ್ದೇ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ನಿಂದ ಬಂದಂತ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ನ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಮಾಡ್ಕೊಂಡು, ಸೊ ನಾವೇನ್ ಮಾಡ್ತಾ ಹೋಗ್ತೀವಿ, ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇಂಡೈರೆಕ್ಟ್ ಇನ್ಕಮ್ಸ್ ಗಳನ್ನೆಲ್ಲ ನಾವು ನಾನ್ ಆಪರೇಟಿಂಗ್ ಇನ್ಕಮ್ ಗಳನ್ನೆಲ್ಲ ಇಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅಮೌಂಟ್ ಅದರ್ ದ ಲಾಸ್ಟ್ ಒನ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಆಫ್ಟರ್ ಪ್ರಿಪೇರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅವರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂತ ಬಿಸ್ನೆಸ್ ಲೈಕ್ ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎ ಬಿಸ್ನೆಸ್. ಸೊ ಅದರಿಂದ ಪ್ರಾಫಿಟ್ ನೋಡಾಯ್ತು, ಈಗ ಪ್ರಾಫಿಟ್ ಅಥವಾ ಲಾಸ್ ಆಗಿದೆ ಅಂತ ನೋಡಿದ್ರೆ ಈಗ ಫೈನಾನ್ಷಿಯಲ್ ಪೊಸಿಷನ್ ನೋಡಬೇಕು. ಫಾರ್ ದಿಸ್ ಪರ್ಪಸ್ ಹಿ ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಆಫ್ ಹಿಸ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ಆಸ್ ಆನ್ ಪರ್ಟಿಕ್ಯುಲರ್ ಡೇಟ್. ಸಚ್ ಸ್ಟೇಟ್ಮೆಂಟ್ ಇಸ್ ಟರ್ಮ್ಡ್ ಆಸ್ ಬ್ಯಾಲೆನ್ಸ್ ಶೀಟ್. ಸೊ ಒಂದು ಕಂಪನಿ ಒಂದು ಬಿಸ್ನೆಸ್ ಅಸೆಟ್ ಎಷ್ಟಿದೆ, ಲಯಬಿಲಿಟಿ ಎಷ್ಟಿದೆ ಅಂತ ನೋಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾರೆ, ಅದನ್ನ ಬ್ಯಾಲೆನ್ಸ್ ಶೀಟ್ ಅಂತ ಕರಿಸ್ತೀವಿ. ದಸ್ ದ ಬ್ಯಾಲೆನ್ಸ್ ಶೀಟ್ ಇಸ್ ಅ ಸ್ಟೇಟ್ಮೆಂಟ್ ಕಂಟೈನಿಂಗ್ ದ ಅಸೆಟ್ಸ್ ಅಂಡ್ ಲಯಬಿಲಿಟಿ ಆಫ್ ಎ ಬಿಸ್ನೆಸ್ ಇನ್ ಎ ಪರ್ಟಿಕ್ಯುಲರ್ ಡೇಟ್. ದ ಬ್ಯಾಲೆನ್ಸ್ ಶೀಟ್ ಆಫ್ ಟೂ ಸೈಡ್ಸ್, ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ದ ಬ್ಯಾಲೆನ್ಸ್ ಶೀಟ್ ದಟ್ ಇಸ್ ಲಯಬಿಲಿಟಿ ಆಫ್ ದ ಬಿಸ್ನೆಸ್ ಶೋನ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಅಸೆಟ್ಸ್ ಆರ್ ಶೋನ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಲಯಬಿಲಿಟಿ ತೋರಿಸ್ತೀವಿ ಅಂಡ್ ರೈಟ್ ಹ್ಯಾಂಡ್ ಶೋ ಅಲ್ಲಿ ಅಸೆಟ್ಸ್ ತೋರಿಸ್ತೀವಿ. ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ದೇರ್ ಆರ್ ನೋ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಫಾರ್ ರಿಸೋಲ್ಟ್
ಪ್ರಿಪೇರ್ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ದೇ ಹ್ಯಾವ್ ಟು ನೋ ದ ಫೈನಾನ್ಷಿಯಲ್, ದೇ ಹ್ಯಾವ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್ ಅಂಡ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಫಾರ್ ದಟ್ ಪರ್ಪಸ್ ದೇ ಹ್ಯಾವ್ ಟು ಪ್ರಿಪೇರ್ ಟೂ ಸ್ಟೇಟ್ಮೆಂಟ್, ದಟ್ ಇಸ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ದೀಸ್ ಟೂ ಸೆಟ್ಸ್ ಆಫ್ ಅಕೌಂಟ್ ಇಸ್ ಕಾಲ್ಡ್ ಆಸ್ ಫೈನಲ್ ಅಕೌಂಟ್ಸ್. ಸೊ ವೈ ಇಟ್ ಇಸ್ ಕಾಲ್ಡ್ ಆಸ್ ಫೈನಲ್ ಅಕೌಂಟ್ಸ್ ಮೀನ್ಸ್ ದ ಅಕೌಂಟ್ಸ್ ಆರ್ ಪ್ರಿಪೇರ್ಡ್ ಆನ್ ದ ಫೈನಲ್ ಸ್ಟೇಜ್ ಆಫ್ ಅ ಬಿಸ್ನೆಸ್, ದಟ್ ಇಸ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಫಾರ್ ಎಂಡಿಂಗ್ ಅ ಪರ್ಟಿಕ್ಯುಲರ್ ಪೀರಿಯಡ್. ದಟ್ಸ್ ವೈ ದೇ ಕಾಲ್ಡ್ ಆಸ್ ಫೈನಲ್ ಅಕೌಂಟ್ಸ್. ದಟ್ ಇಫ್ ಐ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮ್ಯಾನ್ ಇಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್, ದೇ ವಾಂಟ್ ಟು ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಟ್ರೇಡಿಂಗ್ ಅಂಡ್ ಲಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಅದರ್ವೈಸ್ ದೇ ವಾಂಟ್ ಟು ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಲೈಕ್ ಇನ್ ದ ಮ್ಯಾನರ್ ದಟ್. ಸೊ ದಿಸ್ ಇಸ್ ಅಬೌಟ್ ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.